ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜಕಾರಣಿಗಳಂದ್ರೆ ವಯಸ್ಸಾದವರು ಐವತ್ತು ಅರವತ್ತು ಎಪ್ಪತ್ತು ವರ್ಷ ದಾಟಿದೋರೆ ಹೆಚ್ಚಿರೋದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಮ್ಮ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಸುಮಾರು ನೂರೈವತ್ತು ಶಾಸಕರು ಐವತ್ತು ವರ್ಷ ದಾಟಿದವರಾಗಿದ್ದಾರೆ ಆದ್ರೆ ಹೆಚ್ಚು ವಯಸ್ಸಾದವರಿಗಿಂತ ಸ್ವಲ್ಪ ಯುವ ವಯಸ್ಸಿನವರು ಎಂಎಲ್ಎ ಆದ್ರೆ ಕ್ಷೇತ್ರದಲ್ಲಿ ಓಡಾಡಿ ಕೆಲಸಗಳನ್ನ ಮಾಡೋಕೆ ಸುಲಭವಾಗುತ್ತೆ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಿರುತ್ತೆ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿರೋ ಯುವ ಎಂಎಲ್ಎಗಳು ಯಾರು ಅವರ ವಯಸ್ಸೆಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ಕೋಟಿಯ ಆಸ್ತಿಗೆ ಒಡೆಯರಾಗಿದ್ದಾರೆ ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಅನಿಲ್ ಕುಮಾರ್ ಸಿ ಮೂವತ್ಮೂರು ವರ್ಷ ಫ್ರೆಂಡ್ಸ್ ಅನಿಲ್ ಕುಮಾರ್ ಸಿ ಮೈಸೂರಿನ ಕೋಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಇವರಿಗೆ ಈಗ ಮೂವತ್ತ್ ಮೂರು ವರ್ಷ ವಯಸ್ಸು ಈ ಮೂಲಕ ರಾಜ್ಯದ ಅತ್ಯಂತ ಕಿರಿಯ ಎಂಎಲ್ಎ ಎನಿಸಿಕೊಂಡಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಿರಿಯ ಎಂಎಲ್ಎ ಕೂಡ ಆಗಿದ್ದಾರೆ ಜೆಡಿಎಸ್ ಶಾಸಕರಾಗಿದ್ದ ಇವರ ತಂದೆ ಚಿಕ್ಕಮಾದು ಎರಡು ಸಾವಿರದ ಹದಿನೇಳರಲ್ಲಿ ನಿಧನರಾದರು ಇದರ ಬೆನ್ನಲ್ಲೇ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಮಗ ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ನಿಂತು ಗೆದ್ರು ಚುನಾವಣೆ ಟೈಮ್ ಅಲ್ಲಿ ಇವರಿಗೆ ಬರೀ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಎಸ್ಎಸ್ಎಲ್ಸಿ ಪಾಸ್ ಆಗಿರೋ ಇವರು ಎರಡು ಪಾಯಿಂಟ್ ಆರು ನಾಲ್ಕು ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ ನಂಬರ್ ಎರಡು ಡಾಕ್ಟರ್ ಅವಿನಾಶ್ ಜಾಧವ್ ಮೂವತ್ತ್ ವರ್ಷ ಇವರು ಕಲಬುರಗಿ ಜಿಲ್ಲೆ ಚಿಂಚೋಳಿ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಇವರಿಗೂ ಈಗ ಮೂವತ್ತ್ ಮೂರು ವರ್ಷ ವಯಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಂಚೋಳಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದು ಇವರು ಗೆದ್ದಾಗ ಕೇವಲ ಮೂವತ್ತು ವರ್ಷ ವಯಸ್ಸಾಗಿತ್ತು ಈ ಮೂಲಕ ರಾಜ್ಯದ ಎರಡನೇ ಕಿರಿಯ ಶಾಸಕ ಎನಿಸಿಕೊಂಡಿದ್ದಾರೆ ಜೊತೆಗೆ ಬಿಜೆಪಿ ಪಕ್ಷದ ಕಿರಿಯ ಎಂಎಲ್ಎ ಕೂಡ ಆಗಿದ್ದಾರೆ ಇಂಥ ಅವಿನಾಶ್ ಜಾಧವ್ ಎಂಬಿಬಿಎಸ್ ಮಾಡಿ ಎಂಡಿ ಓದಿದ್ದಾರೆ ಇವರ ಬಳಿ ಕೇವಲ ಎಪ್ಪತ್ತೇಳು ಲಕ್ಷ ಮೌಲ್ಯದ ಆಸ್ತಿ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ ಇವರು ಕಲಬುರಗಿ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಉಮೇಶ್ ಜಾಧವರ ಪುತ್ರ ಅನ್ನೋದು ಗಮನಾರ್ಹ ನಂಬರ್ ಮೂರು ರೆಡ್ಡಿ ಮೂವತ್ತೊಂಬತ್ತು ವರ್ಷ ಸೌಮ್ಯಾರೆಡ್ಡಿ ಬೆಂಗಳೂರಿನ ಜಯನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಇವರಿಗೀಗ ಮೂವತ್ತೊಂಬತ್ತು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ಮೂರರ ಮಾರ್ಚ್ ಬಂದ್ರೆ ನಲವತ್ತು ಆಗುತ್ತೆ ಬಿಇ ಪದವಿ ಪಡೆದಿರೋ ಇವರ ಬಳಿ ಕೇವಲ ಐವತ್ನಾಲ್ಕು ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಿಸಿಕೊಂಡಿದ್ರು ಈ ಮೂಲಕ ರಾಜ್ಯದ ಬಡ ಶಾಸಕಿ ಎನಿಸಿಕೊಂಡಿದ್ದಾರೆ ಇಂತಹ ಸೌಮ್ಯಾರೆಡ್ಡಿ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿಯ ಪುತ್ರಿ ಅನ್ನೋದು ಗಮನ ನಂಬರ್ ದತ್ತಾತ್ರೇಯ ಪಾಟೀಲ್ ರೇ ಊರ್ ವರ್ಷ ಇವರು ಗುಲ್ಬರ್ಗ ದಕ್ಷಿಣ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಇವರಿಗೂ ಮೂವತ್ತೊಂಬತ್ತು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಬಂದ್ರೆ ನಲವತ್ತು ಆಗುತ್ತೆ ಈ ಮೂಲಕ ರಾಜ್ಯದ ನಾಲ್ಕನೇ ಯುವ ಎಂಎಲ್ಎ ಎನಿಸಿಕೊಂಡಿದ್ದಾರೆ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ದಾಗ ಎರಡನೇ ಯುವ ಎಂಎಲ್ಎ ಎನಿಸಿಕೊಂಡಿದ್ರು ಡಿಪ್ಲೊಮಾ ಓದಿರೋ ಇವರು ಹದಿನೇಳು ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ ಇವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ ನಂಬರ್ ಐದು ಆನಂದ್ ನ್ಯಾಮಗೌಡ ನಲವತ್ತು ವರ್ಷ ಇವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಇವರಿಗೆ ನಲವತ್ತು ವರ್ಷ ವಯಸ್ಸು ಇವರ ತಂದೆ ಸಿದ್ದು ನ್ಯಾಮಗೌಡ ನಿಧನರಾದ ಬೆನ್ನಲ್ಲೇ ಜಮಖಂಡಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು ಆಗ ಇವರು ನಿಂತು ಗೆದ್ರು ಅಂದ್ಹಾಗೆ ಎಂಬಿಎ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರ ಬಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಮೌಲ್ಯದ ಆಸ್ತಿ ಇತ್ತು ನಂಬರ್ ಆರು ಹರೀಶ್ ಪೂಂಜಾ ನಲವತ್ತು ವರ್ಷ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕ್ಷೇತ್ರದ ಬಿಜೆಪಿ ಎಂಎಲ್ ಎ ಇವರಿಗೆ ಈಗ ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ಮೂರರ ಜುಲೈ ಬಂದ್ರೆ ಬಿಎ ಪದವಿ ಪಡೆದು ನಂತರ ಎಲ್ಎಲ್ ಬಿ ಓದಿರೋ ಇವರ ಬಳಿ ಸುಮಾರು ಮೂರು ಕೋಟಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ರು ಇವರ ಮೇಲೆ ಎರಡು ಕ್ರಿಮಿನಲ್ ಕೇಸ್ ಬಾಕಿ ಇದೆ ನಂಬರ್ ಏಳು ಅಶ್ವಿನ್ ಕುಮಾರ್ ಎಂ ನಲವತ್ತು ವರ್ಷ ಇವರು ಮೈಸೂರು ಜಿಲ್ಲೆ ಟಿ ನರಸೀಪುರ ಕ್ಷೇತ್ರ क्षेत्र जेडिस्मल ಇವರಿಗೀಗ ನಲವತ್ತು ವರ್ಷ ವಯಸ್ಸು ಈ ಮೂಲಕ ಜೆಡಿಎಸ್ನ ಅತ್ಯಂತ ಕಿರಿಯ ಎಂಎಲ್ಎ ಎನಿಸಿಕೊಂಡಿದ್ದಾರೆ ಎಂಟೆಕ್ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರು ಕೇವಲ ಎಂಬತ್ತೆಂಟು ಲಕ್ಷದ ಆಸ್ತಿ ಹೊಂದಿರೋದಾಗಿ ಘೋಷಿಸಿಕೊಂಡಿದ್ರು ನಂಬರ್ ಎಂಟು ಶರತ್ ಬಚ್ಚೇಗೌಡ ನಲವತ್ತೊಂದು ವರ್ಷ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರದ ಪಕ್ಷೇತರ ಶಾಸಕ ಎಂತ ಶರತ್ ಬಚ್ಚೇಗೌಡಗೆ ಈಗ ನಲವತ್ತೊಂದು ವರ್ಷ ವಯಸ್ಸು ಅಮೆರಿಕದಲ್ಲಿ ಮಾಸ್ಟರ್ಸ್ ಆಫ್ ಸೈನ್ಸ್ ಓದಿರೋ ಇವರು ಬರೋಬ್ಬರಿ ನೂರ ಹನ್ನೆರಡು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದ ಎಂಟಿಬಿ ನಾಗರಾಜ್ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ರು ಆಗ ಹೊಸಕೋಟೆಗೆ ಉಪಚುನಾವಣೆ ನಡೆಯಿತು ಈ ವೇಳೆ ಪಕ್ಷೇತರರಾಗಿ ನಿಂತ ಶರತ್ ಬಚ್ಚೇಗೌಡ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದ ಎಂಟಿಬಿಯನ್ನ ಸೋಲಿಸಿ ಎಂಎಲ್ಎ ಆಗಿದ್ದು ವಿಶೇಷ ಅಂದ್ಹಾಗೆ ಇವರು ಬಿಜೆಪಿ ಸಂಸದರಾಗಿರೋ ಬಿಎನ್ ಬಚ್ಚೇಗೌಡರ ಮಗ ಅನ್ನೋದು ಗಮನಾರ್ಹ ಇವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ ನಂಬರ್ ಪ್ರೀತಮ್ ಗೌಡ ಹಾಸನ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಇವರಿಗೆ ಈಗ ನಲವತ್ತೊಂದು ವರ್ಷ ವಯಸ್ಸು ಬಿಇ ಪದವಿ ಪಡೆದಿರೋ ಇವರು ಹತ್ತೊಂಬತ್ತು ಕೋಟಿಯ ಆಸ್ತಿ ಹೊಂದಿದ್ದಾರೆ ಇವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ ನಂಬರ್ ಹತ್ತು ಡಾಕ್ಟರ್ ಯತೀಂದ್ರ ಇವರು ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಇವರಿಗೀಗ ನಲವತ್ತೆರಡು ವರ್ಷ ವಯಸ್ಸು ಎಂಬಿಬಿಎಸ್ ಮಾಡಿ ಎಂಡಿ ಓದಿರೋ ಡಾಕ್ಟರ್ ಯತೀಂದ್ರ ಇಪ್ಪತ್ತ್ ಮೂರು ಕೋಟಿಯ ಆಸ್ತಿಗೆ ಒಡೆಯರಾಗಿದ್ದಾರೆ ಇವರು ಮಾಜಿ ಸಿಎಂ ಸಿದ್ದರಾಮಯ್ಯರ ಪುತ್ರ ಅನ್ನೋದು ಗಮನಾರ್ಹ ಇದೆಷ್ಟು ಟಾಪ್ ಟೆನ್ ಯುವ ಎಗಳಾಯಿತು ನಂತರದ ಸ್ಥಾನದಲ್ಲಿ ಗುಲ್ಬರ್ಗ ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ಮತ್ತಿಮುಡು ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ದಡೆಸೂಗೂರ್ ನಲ್ವತ್ತೆರಡು ವರ್ಷ ಕೋಲಾರದ ಕೆಜಿಎಫ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ರೂಪಕಲಾಯಂ ನಲ್ವತ್ಮೂರು ವರ್ಷ ಹೀಗೆ ಬರ್ತಾ ಹೋಗ್ತಾರೆ ಯಾವುದರಲ್ಲಿ ಯಾರು ನಂಬರ್ ಒನ್ ಗೊತ್ತಾ ಫ್ರೆಂಡ್ಸ್ ಟಾಪ್ ಟೆನ್ ಯುವ ಎಂಎಲ್ಎಗಳಲ್ಲಿ ಹೆಚ್ಚು ಓದಿರೋದು ಬಿಜೆಪಿ ಶಾಸಕ ಡಾ ಅವಿನಾಶ್ ಜಾಧವ್ ಕಾಂಗ್ರೆಸ್ನ ಡಾ ಯತೀಂದ್ರ ಮತ್ತು ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಕಮ್ಮಿ ಓದಿರೋದು ಕಾಂಗ್ರೆಸ್ನ ಅನಿಲ್ ಕುಮಾರ್ ಸಿ ಇನ್ನು ಟಾಪ್ ಟೆನ್ ಯುವ ಎಂಎಲ್ಎಗಳಲ್ಲಿ ಹೆಚ್ಚು ಶ್ರೀಮಂತ ಎಂಎಲ್ಎ ಅಂದರೆ ಅದು ಶರದ್ ಬಚ್ಚೇಗೌಡ ಇವರ ಕುಟುಂಬದ ಬಳಿ ಬರೋಬ್ಬರಿ ನೂರ ಹನ್ನೆರಡು ಕೋಟಿಯ ಆಸ್ತಿ ಇದೆ ಬಡ ಎಂಎಲ್ಎ ಅಂದ್ರೆ ಅದು ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಬರೀ ಐವತ್ನಾಲ್ಕು ಲಕ್ಷ ಮೌಲ್ಯದ್ದು ಇನ್ನು ಕ್ರಿಮಿನಲ್ ಕೇಸ್ಗಳು ಬಾಕಿ ಇರೋ ಎಂಎಲ್ಎಗಳಂದ್ರೆ ಬಿಜೆಪಿಯ ಹರೀಶ್ ಪೂಂಜಾ ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಪಕ್ಷೇತರ ಶಾಸಕ ಶರದ್ ಬಚ್ಚೇಗೌಡ ಮತ್ತು ಬಿಜೆಪಿಯ ಪ್ರೀತಮ್ ಗೌಡ ಸೊ ಫ್ರೆಂಡ್ಸ್ ಎದಷ್ಟು ಕರ್ನಾಟಕದ ಟಾಪ್ ಟೆನ್ ಯುವ ಎಂಎಲ್ಎಗಳು ಯಾರು ಅವರ ವಯಸ್ಸೆಷ್ಟು ಎಷ್ಟು ಓದಿದ್ದಾರೆ ಎಷ್ಟು ಆಸ್ತಿ ಮಾಡಿದ್ದಾರೆ ಅವರ ವಿರುದ್ಧ ಎಷ್ಟು ಕ್ರಿಮಿನಲ್ ಕೇಸ್ ಬಾಕಿ ಇದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಎಲ್ಲ ಅಂಕಿ ಅಂಶಗಳನ್ನು ಚುನಾವಣೆ ಟೈಮಲ್ಲಿ ಇವರು ಸಲ್ಲಿಸಿದ ಅಫಿಡೆವಿಟ್ ಆಧಾರದ ಮೇಲೆ ಹೇಳಿದ್ದೀವಿ ಇಂಥ ಯುವ ಎಂಎಲ್ಎಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇವರಲ್ಲಿ ಯಾರು ಬೆಸ್ಟ್ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ